ಸಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಕಣ್ಬಿಡ್ಲಾ? ಹ್ಮ್ ಬಿಡು. ಏನಿದೆಲ್ಲ, ಇವತ್ತೇನಾದ್ರೂ ವಿಶೇಷನಾ? ಇವತ್ತಲ್ಲ ಪಾರು, ನಾಳೆ. ನಾಳೆನಾ? ಏನ್ ಸಿಕ್ಕತ್ತೆ ಪಾರು? ನಾಳೆಯಿಂದ ನೀನು ನಮ್ ಕಂಪ್ನಿ MD ಆಗಿ ಆಫೀಸ್ ಹೋಗ್ತಾ ಇದೀಯಲ್ಲ, ಆ ಖುಷಿಗೆ ನಾವೆಲ್ಲರೂ ನಿನಗೆ ಆಲ್ ದ ಬೆಸ್ಟ್ ಹೇಳ್ಬೇಕು ಅಂತ ಈ ಸರ್ಪ್ರೈಸ್. ಹೇಗಿದೆ ಅಮ್ಮ? ಏನ್ ಸಿಕ್ಕತ್ತೆ, ನೀವು ಆಫೀಸಿಗೆ ಹೋಗಿ ಕೆಲಸ ಮಾಡ್ತೀನಿ ಅನ್ನೋ ನಂಬಿಕೆನೆ ನನಗಿಲ್ಲ, ಜೊತೆಗೆ ಧೈರ್ಯನೂ ಸಾಲ್ತಾ ಇಲ್ಲ. ಅತ್ತಿಯಮ್ಮ ಹೇಳಿದ್ರಲ್ಲ ಅಂತ ನಾನು ಸುಮ್ಮನೆ ಇದ್ದೀನಷ್ಟೆ. ಆದರೆ ನೀವೆಲ್ಲರೂ ಖುಷಿಯಾಗಿರೋದನ್ನ ನೋಡ್ತಾ ಇದ್ರೆ ನಿಮ್ಮ ಆಸೆನ ನಿರಾಸೆ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಹಾಗಾದ್ರೆ ನಿಮ್ಗೀಗ ಧೈರ್ಯ ಬಂತ, ನಾಳೆಯಿಂದ ಆಫೀಸ್ಗೆ ಹೋಗ್ತೀಯಾ? ಚಿಕ್ಕತ್ತೆ, ನಾನು ಹೇಳಿದ್ದು ನಿಮ್ಮೆಲ್ಲರಿಗೋಸ್ಕರ ನಾನು ಈ ಕೇಕ್ನ ಕತ್ತರಿಸ್ತೀನಿ ಅಂತ, ಆಫೀಸಿಗೆ ಹೋಗ್ತೀನಿ ಅಂತ ಅಲ್ಲ. ನೋಡು ಪಾರು, ಇಂಥ ಅವಕಾಶ ಎಲ್ರಿಗೂ ಸಿಗೋದಿಲ್ಲ. ಯಾಕೆ ಹೇಳು? ಈ ನಮ್ಮ ಕಂಪ್ನಿ ನಿನ್ನೆ ಮೊನ್ನೆದಲ್ಲ, ನಿನಗೆ ಸಿಕ್ಕಿರೋ ಈ ಕೆಲಸ ಮಾಡಬೇಕು ಅಂತ ಸಾವಿರಾರು ಜನ ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ. ಅಂಥ ಕೆಲಸನ ನಿನಗೇ ಆಯ್ಕೆ ಮಾಡಿದ್ದಾರೆ ಅತ್ತಿಗೆ ಅಂದರೆ ಯಾಕೆ ಹೇಳು? ಆ ಶಕ್ತಿ ನಿನ್ನಲ್ಲಿದೆ ಅನ್ನೋದು ನಮ್ಮ ಅತ್ತಿಗೆಗೆ ಚೆನ್ನಾಗಿ ಗೊತ್ತು. ನೋಡಮ್ಮ, ನಿನಗೆ ಏನೇ ಸಪೋರ್ಟ್ ಬೇಕಿದ್ರು ನಾನಿದ್ದೀನಿ, ಕೇಳ್ಬೋದು. ಯೋಚನೆ ಮಾಡಬೇಡ. ಹಾಂ ಹೂ ಕಣಮ್ಮ ಪಾರು, ನೋಡು ನಿಮ್ ಚಿಕ್ಕಮ್ಮವನೇ ನಿನ್ ಸಪೋರ್ಟಿಂಗ್ ನಿಲ್ತೀನಿ ಅಂತ ಹೇಳ್ತಿರುವಾಗ ಮತ್ ಯಾಕೆ ಯೋಚನೆ ಮಾಡ್ತೀಯ? ಬಾ, ಇದೇ ಖುಷಿಲಿ ಕೇಕ್ ಕಟ್ ಮಾಡು. ಬಾರಕ, ನಿಮ್ಗೋಸ್ಕರ ಸ್ಪೆಷಲ್ ಆಗಿ ನಾನೇ ಕೇಕ್ ತರಿಸಿದೀನಿ. ನೀನು ಕೇಕ್ ಕಟ್ ಮಾಡಲ್ಲ ಅಂದ್ರೆ ಕೇಕ್ ಬೇಜಾರು ಮಾಡ್ಕೊಳ್ಳಲ್ವಾ? ಏನೋ ಬಡವಾ, ನಿಮ್ ಅಕ್ಕ ಬೇಜಾರಲ್ಲಿ ಇದ್ರೆ ಅವಳು ಕಾಲ ಎಳಿತೀಯ? ಏ ಹೋಗ್ಲಿ ಬಿಡಿ ಹನುಮಂತಣ್ಣ, ಅವನೇನೋ ಪಾಪ ತಮಾಷೆ ಮಾಡಿದ್ರೆ ನೀವ್ ಅದನ್ನೇ ಸೀರಿಯಸ್ ಆಗಿ ತಗೋತಿದ್ದೀರಲ್ಲ. ಪಾರು ನೀನ್ ನಡಿಯಮ್ಮ. ಪಾರು. ಪಾರು, ನಿನ್ಗೆ ಯಾವಾಗ್ಲೂ ಒಳ್ಳೇದಾಗ್ಲಮ್ಮ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.